ಒಂದು ಟ್ರೆಂಡ್ ಆಯಿತು, ಒಂದಷ್ಟು ಜನ ಇಷ್ಟಪಟ್ಟರು. ಸೊ ಅದೇ ರೀತಿ ನಾನು ಒಂದಿಷ್ಟು ಕುಂದಾಪುರ ಕನ್ನಡಕ್ಕೆ ಸ್ಟಾರ್ಟಿಂಗ್ ಇಂದ ವಹಿಸಿಕೊಟ್ಟು ನಾನು ನನ್ನ ಜನ ಗುರುತಿಸಿದ್ರು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದಲ್ಲಿ ನೀವು ಈಗ ಹೆಸರು ಬಹಳ ಸಂತೋಷ, ನಾವು ಕುಂದಾಪುರದ ಜನಗಳು, ಹಾಗಾಗಿ ನಮ್ಮ ಮಣ್ಣು ಅಂದ್ರೆ ನಮ್ಗೆ ಬಹಳ ಖುಷಿ ಇರ್ತದೆ. ಸೊ ಬೆಂಗಳೂರಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಸೊ ಇವಾಗ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಸರ್, ನೀವು ಮಲ್ಟಿ ಟ್ಯಾಲೆಂಟೆಡ್, ನೀವು ಒಂದೇ ಫೀಲ್ಡ್ ಅಲ್ಲಿ ಹೋಗುದು ಕೂಡ ಯಾರು ಇಷ್ಟ ಆಗುದಿಲ್ಲ, ನಿಮ್ಮ ಟ್ಯಾಲೆಂಟ್ ಎಲ್ಲವನ್ನು ನೀವು ತೋರಿಸಬೇಕಾಗಿ. ಹಾಗೆ ಬದುಕಿದ್ದಷ್ಟು ದಿನ ಆತನ ಕೈಗುರುಕದೆ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆ ಎಂದು ಸ್ನಾನ ಮಾಡ್ತಾರಂತೆ. ಜೀವನ ಇಷ್ಟೇ, ಇದ್ದಷ್ಟು ದಿನ ಮರ್ಯಾದೆ ಕೊಡ್ತಾರೆ, ಸತ್ತ ನಂತರ ಹೆಣ ಅಂತ ಕರೀತಾರೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಸ್ವಲ್ಪ ಆದರೂ ದಾನ ಧರ್ಮ ಇರಲಿ, ಯಾಕಂದ್ರೆ ಶವದ ಮೇಲೆ ಹೊದಿಸುವ ಬಟ್ಟೆಗೂ ಜೇಬಿರಲ್ಲ. ಎಷ್ಟು ಕೋಟಿ ಹಣವಿದ್ದರೇನು, ದೇವರು ಕೊಟ್ಟಿರುವ ಆಯುಷ್ಯ ಮೇಲೆ ಒಂದು ಕ್ಷಣ ಹೆಚ್ಚಿಗೆ ಬದುಕೋಕ್ಕಾಗಲ್ಲ. ನಾನು ನನ್ನದು ಎಂದು ಅಹಂಕಾರ ಬೇಡವಂತ. ಖಂಡಿತ ಇಲ್ಲ ಸರ್, ಸಂತೋಷ ಆಯ್ತು ಸರ್. ಮತ್ತೆ ಇನ್ನೊಂದು ಎರಡು ಹೇಳದಿದ್ರು ಬಹಳ ಸಂತೋಷ. ಹೇಳಿ ಸರ್, ವೀಕ್ಷಕರಿಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ ಈಗ, ತುಂಬಾ ಜನ ನೋಡ್ತಾ ಇರ್ತಾರೆ. ಸರ್, ನಿಮ್ಗೆ ಇಷ್ಟೊಂದು ಪ್ರತಿಭೆಗಳಿವೆ, ಯಾವ್ದಾದ್ರು ಸಂಘ ಸಂಸ್ಥೆಗಳು ಅಥವಾ ಸರ್ಕಾರ ಸಂಸ್ಥೆಗಳು ನಿಮ್ಮನ್ನು ಗುರುತಿಸಿ ಸನ್ಮಾನ ಮಾಡಿರುವಂತಹ ಯಾವ್ದಾದ್ರು ಕಾರ್ಯಕ್ರಮ ಇದೆ? ಆಲ್ಮೋಸ್ಟ್ 1.5 ಸಾವಿರ ಮೇಲಂತೂ ಜನ ಸ್ಟೇಟಸ್ ಹಾಕಿ ಹಾಕ್ತಾರೆ.